ಪದ್ಯದ ಬಗ್ಗೆ ಅರ್ಥವನ್ನ ತಿಳಿಯೋಣ. ಅದಕ್ಕಿಂತ ಮುಖ್ಯವಾಗಿ ಪದ್ಯವನ್ನು ಬರೆದಂತಹ ಕವಿ ಹೆಸರೇನು? ಗಿರಿಬಾಲೆ. ಪದ್ಯವನ್ನು ಬರೆದಂತಹ ಕವಿ ಹೆಸರೇನು? ಗಿರಿಬಾಲೆ. ಹಾಗಾದ್ರೆ ಇದೇ ತರದಲ್ಲಿ ನಾವು ಊರಿಗೊಬ್ಬ ರಾಜನಂತೆ ಪದ್ಯದ ಒಂದು ಅರ್ಥವನ್ನ ಸಾರಾಂಶವನ್ನ ನಾವು ಇದೇ ತರದಲ್ಲಿ ಅಭ್ಯಾಸ ಮಾಡೋಣ. ಹಾಗೆ ಈ ಪದ್ಯದಲ್ಲಿ ಬರುವಂತಹ ಹೊಸ ಪದಗಳು ಅಥವಾ ಕಠಿಣ ಪದಗಳ ಅರ್ಥವನ್ನು ನಾವು ತಿಳ್ಕೊಳ್ಳೋಣ. ಬಟ್ಟೆ ಹೊಲಿಯುವವನು.
ಇಟ್ಟು ಹೊಲಿದಾನಂತೆ. ಆ ಗುಂಡಿ ತಗೊಂಡು ಬಂದ್ಬಿಟ್ಟು ಅಂಗಿ ಇಟ್ಟು ಹೊಲಿದಾನಂತೆ. ಹೊಲಿಯೋದಕ್ಕೆ ನಮ್ಗೆ ಮುಖ್ಯವಾಗಿ ಏನ್ ಬೇಕು ಮಕ್ಕಳ? ಎಸ್, ಗುಂಡಿ ಮತ್ತು ಗುಂಡಿಗೆ ಹೊಲಿಯೋದಕ್ಕೆ ಸೂಜಿ ಮತ್ತು ದಾರ ಬೇಕು. ಹೀಗೆ ಸೂಜಿ ಮತ್ತು ದಾರದಿಂದ ಅಂಗಿ ಇಟ್ಟು ಹೊಲಿದಾನಂತೆ. ಅಂಗಿ ಸರಿ ಯಾಯಿತಂತೆ, ಅಂಗಿ ಸರಿ ಯಾಯಿತಂತೆ, ಅಂಗಿ ಅವಾಗ ಸರಿಯಾಗುತ್ತಂತೆ. ಮಂತ್ರಿ ಮಗಳ ಆಸೆ ಇದೆ. ಹಾಗೆ ಮಂತ್ರಿ ಮೊದಲು ಏನ್ ಆಸೆ ಮಾಡಿದ್ದಲ್ವೋ ಆ ಬೊಂಬೆ ಗಂಗೆ ಹಾಕ್ಬೇಕು ಅಂತ ಹೇಳಿ ಆ ಆಸೆಯಂತೆ ಆ ಬಯಕೆಯಂತೆ ಗೊಂಬೆ ಗಂಗೆ ಹಾಕಿದಾರಂತೆ. ಗೊಂಬೆಗೆ ಅಂಗಿಯನ್ನ ಹಾಕ್ತಾರಂತೆ. ತುಂಬಾ ಚಂದ ಕಂಡಿತಂತೆ. ಅಂದ್ರೆ ಆ ಗೊಂಬೆಗೆ ಅಂಗಿಯನ್ನ ಹಾಕಿದ ಮೇಲೆ ಗೊಂಬೆಗೆ ಯಾವತ್ತು ಕಾಣಿಸುತ್ತೆ? ತುಂಬಾ ಚೆಂದಾಗಿ ಕಾಣಿಸುತ್ತೆ. ಚಂದ ಅಂದ್ರೆ ಇಲ್ಲಿ ಚಂದ ಅಂದ್ರೆ ಸೊಗಸು ಅಥವಾ ಚೆಲುಬು ಅಂತ ಹೇಳಿ ಕರಿತೀವಿ. ಹೀಗೆ ಗೊಂಬೆ ತುಂಬಾ ಸುಂದರವಾಗಿ ಕಾಣಿಸುತ್ತಂತೆ ಬಟ್ಟೆ ಹಾಕಿದ್ರೆ. ನಾವು ಹೇಗೆ ಹೊಸ ಬಟ್ಟೆಗಳನ್ನು ಹಾಕಿದಾಗ ಪೌಡರ್ ಕುಂಕುಮ ಹಚ್ಚಿದಾಗ ನೀಟಾಗಿ ರೆಡಿಯಾಗಿ ಸುಂದರವಾಗಿ ಕಾಣಿಸ್ತೇವಲ್ವ, ಅದೇ ರೀತಿ ಆ ಗೊಂಬೆಗೆ ಅಂಕಿಯನ್ನು ಹಾಕಿದಾಗ ಅದು ತುಂಬಾ ಸೊಗಸಾಗಿ ಚೆಂದವಾಗಿ ಕಾಣಿಸುತ್ತಂತೆ. ಬೇರೆ ಗೊಂಬೆ ತಂದಂತೆ ನೋಡಿ, ಆ ಮಂತ್ರಿ ಮಗಳ ಹತ್ರ ಇರುವ ಗೊಂಬೆಯನ್ನು ಬಿಟ್ಟು ಇನ್ನೊಂದು ಗೊಂಬೆಯನ್ನು ತರ್ತಾರಂತೆ. ಎರಡಕ್ಕೂ ಮದುವೆಯಂತೆ. ಅದು ಮದುವೆ ಅಂದ್ರೆ ಏನು ಮಕ್ಕಳಲ್ಲಿ? ಮದುವೆ ಅಂದ್ರೆ ವಿವಾಹ ಮತ್ತೆ ಲಗ್ನ ಅಂತ ಹೇಳ್ತಾರೆ. ಅವಳು ಏನ್ ಮಾಡ್ತಾಳೆ? ಆ ಎರಡು ಗೊಂಬೆಗೆ ಮದುವೆಯನ್ನ ಮಾಡ್ತಾಳಂತೆ. ಊರಿನ ರಾಜ ಬರುವ ಅನ್ನಂತೆ, ನಿಂತು ಮದುವೆ ಮಾಡುವಂತೆ. ನೋಡಿ, ಆ ಎರಡು ಗೊಂಬೆಗಳನ್ನ ಮದುವೆ ಮಾಡಲಿಕ್ಕೆ ಊರಿನ ರಾಜ ಬರ್ತಾನಂತೆ. ನಿಂತು ಕಣ್ಣಲ್ಲಿ ನಿಂತ್ಕೊಂಡು ಅವನು ಮದುವೆಯನ್ನ ಮಾಡ್ತಾನಂತೆ. ಯಾರ ಮದುವೆಯನ್ನ ಮಾಡ್ತಾನೆ? ಆ ಎರಡು ಗೊಂಬೆಗಳ ಮದುವೆಯನ್ನ ಮಾಡ್ತಾನೆ. ನಾನು ನೀನು ಹೋಗೋಣಂತೆ, ಅಂದ್ರೆ ನಾನು ನೀನು ಆ ಮದುವೆಗೆ ಹೋಗೋಣಂತೆ. ಮದುವೆ ನೋಡಿ ಬರೋಣಂತೆ. ಆ ಮದುವೆಯನ್ನು ನೋಡ್ಬಿಟ್ಟು ಆ ಮದುವೆಯಲ್ಲಿರುವಂತಹ ತರತರದ ಅಡಿಗೆಗಳ ಊಟವನ್ನು ಮಾಡಿಕೊಂಡು ಬರೋಣಂತೆ. ಹೀಗೆ ಮಂತ್ರಿ ಮಗಳು ಆ ಗೊಂಬೆಯ ಒಂದು ಜೊತೆಗೆ ಆಟವನ್ನ ಆಡ್ತಾಳೆ ಅಂತ ಹೇಳಿ ಈ ಪದ್ಯದ ಮೂಲಕ ಗಿರಿಬಾಲೆ ಕವಿಯನು ಗಿರಿಬಾಲೆ ತಿಳಿಸ್ಕೊಟ್ಟಿದ್ದಾರೆ ಮತ್ತೆ. ಹಾಗಾದ್ರೆ ನಾವು ಇದನ್ನ ತರಗತಿಯಲ್ಲಿ ತಿಳ್ಕೊಂಡ್ವಿ. ಮಂತ್ರಿಯ ಆ ಊರ ಒಂದೂರಲ್ಲಿ ಯಾರಿದ್ದಾರೆ? ಒಬ್ಬ ರಾಜ ಇರ್ತಾನೆ, ಆ ರಾಜನಿಗೆ ಒಬ್ಬ ಮಂತ್ರಿ ಇರ್ತಾನೆ, ಮಂತ್ರಿಗೆ ಒಬ್ಬ ಮಗಳು ಇರ್ತಾಳೆ. ಆ ಮಗಳು ಮಗಳ ಹತ್ರ ಏನಿರುತ್ತೆ? ಒಂದು ಗೊಂಬೆ ಇರುತ್ತೆ. ಆ ಗೊಂಬೆ ಜೊತೆಗೆ ಮಂತ್ರಿ ಮಗಳು ಯಾವ ರೀತಿ ಆಟವನ್ನು ಆಡಿದ್ರು ಅನ್ನೋದ್ರ ಬಗ್ಗೆ ಗಿರಿಬಾಲೆಯವರು ನಿಮಗೆ ಒಂದು ಈ ಪದ್ಯದ ಮೂಲಕ ತಿಳಿಸ್ಕೊಡಿದ್ದಾರೆ. ಹಾಗಾದ್ರೆ ಒಂದು ಮುಂದಿನ ತರಗತಿಯಲ್ಲಿ ನಾವು ಮುಂದಿನ ಪಾಠ ಬಗ್ಗೆ ತಿಳ್ಕೊಂಡು ಹೋಗ್ತೇವೆ. ಧನ್ಯವಾದ.